ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಎಸ್, ನಾನು ನಿಮ್ಮೆಲ್ಲರ ಕೋಚ್ ಸರ್. ಸ್ವ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ನಾನು ನಿಮ್ಮ ಜೊತೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಸ್, ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಯೂಟ್ಯೂಬ್ ಚಾನೆಲ್ ಬಹಳಷ್ಟು ಸಾಧನೆಯನ್ನು ಮಾಡಿದೆ ಅಂತ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ ಸ್ನೇಹಿತರೆ. ಯಾಕಂದರೆ ಮೊನ್ನೆ ಎಕ್ಸಾಮ್ ಜಿ ಪಿ ಎಸ್ ಟಿ ರಿಸಲ್ಟ್ ಅನ್ನು ನೋಡಿದಾಗ ಬಹಳಷ್ಟು ಅಭ್ಯರ್ಥಿಗಳು ಟಾಪ್ನಲ್ಲಿ. ಇನ್ನೊಂದು ವಿಶೇಷ ಗೊತ್ತಿರಬೇಕು, ಪ್ರತಿ ಜಿಲ್ಲೆಯಲ್ಲಿ ಸೊ ಪ್ರತಿ ಟಾಪ್ ನಲ್ಲಿ ನಾನು ಹೇಳಿದ್ದೆ. ಮೇ 20ರಂದು ಆಲ್ರೆಡಿ ನಾನು ಸ್ಟೇಟಸ್ ಇಟ್ಟಿದ್ದೆ, ಆಲ್ರೆಡಿ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಮ್ಮ ಕ್ಯಾಂಡಿಡೇಟ್ ಏನಿದಾರಪ್ಪ ಅಂದ್ರೆ ಪ್ರತಿ ಟಾಪ್ ಜಿಲ್ಲೆಯಲ್ಲಿ ಟಾಪ್ ನಲ್ಲಿ ಇರ್ತಾರೆ ಅನ್ನೋದು ನೋಡಿದೆ. ಸೊ ಅದು ಸತ್ಯವಾಗಿದೆ. ಅದಕ್ಕೆ ನಾನು ಹೇಳೋದು ನಿಮಗೆ, ಆತ್ಮವಿಶ್ವಾಸವನ್ನು ಇಟ್ಕೋರಿ, ಅದು ಯಾವತ್ತೂ ನಿಮ್ಮನ್ನು ಸುಳ್ಳು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಎಸ್, ಆದ್ಮೇಲೆ ಒಂದು ವಿಶೇಷವಾದಂತಹ ಅಂಶವನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ನಮ್ಮ ಟೆಲಿಗ್ರಾಮ್ ನಲ್ಲಿ ಸಾಕಷ್ಟು ಸೈನ್ಸ್ ಮತ್ತು ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳು ಸಿಗ್ತಾ ಇದಾವೆ, ಜಿ ಪಿ ಎಸ್ ಟರ್ ಮತ್ತು ಟಿ ಟಿ ಗೆ ಸಂಬಂಧಪಟ್ಟಂತೆ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹೆಸರು ಏನದಪ್ಪ ಅಂದ್ರೆ, ಸೊ ದಟ್ ಈಸ್ ಸ್ವಾಮಿ ವಿವೇಕಾನಂದ ಏನು ಹೆಸರಿದಲ್ಲ, ಸೊ ಯೂಟ್ಯೂಬ್ ಚಾನಲ್ ನಮ್ಮ ಟೆಲಿಗ್ರಾಮ್ ಚಾನಲ್ ಸಹಿತ ಏನಿದೆ ಸೇಮೇ ಇದೆ ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೇನೆ. ರೈಟ್, ಸೊ ಅದೇ ಹೆಸರಿನಿಂದ ನಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಹಿತ ಕಂಡು ಬರ್ತಾ ಇದ್ದೇವೆ. ಓಕೆ, ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಚಿಕ್ಕೋಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ನೆಲ್ಲೂ ಸಹಿತ ಏನ್ ಮಾಡ್ರಂತ ಸೊ ಆಡ್ ಮಾಡಿ, ಅದರಲ್ಲಿ ಸಾಕಷ್ಟು ವಿಷಯಾಂಶಗಳನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಓಕೆ, ನಮ್ಮ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಸೊ ನಾವು ಯಾವುದೇ ಅಭ್ಯರ್ಥಿಗಳ ಒಂದು ಲಿಸ್ಟ್ ಬಹಳ ದೊಡ್ಡದಿದೆ ನಮ್ದು, ಹೌದಾ, ಲಿಸ್ಟ್ ಬಹಳ ದೊಡ್ಡದಿದೆ ಅಂದ್ಕೊಳ್ಳಿ, ನಾವು ಯಾರಿಗೂ ಅಷ್ಟೊಂದು ಅಪ್ಡೇಟ್ ಮಾಡ್ಲಿಕ್ಕೆ ಆಗಿಲ್ಲ. ಏಕೆಂದ್ರೆ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ನಮ್ಮ ಶಿಕ್ಷಕರೇ ಸೊ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂತಹ ವಿಶ್ವಾಸದೊಂದಿಗೆ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಎಸ್, ಆದ್ಮೇಲೆ ಇನ್ನೊಂದು ವಿಶೇಷವಾಗಿರತಕ್ಕಂಥ ಅಂಶ ಏನಪ್ಪ ಅಂತ ಕೇಳಿದ್ರಿ, ಸೊ ಜಿ ಪಿ ಎಸ್ ಟರ್ನಲ್ಲಿ ಕೆಲವೊಂದು ಬಹಳಷ್ಟು ಅಭ್ಯರ್ಥಿಗಳು ಏನ್ ಮಾಡಿದಪ್ಪ ಅಂದ್ರೆ ತಪ್ಪು ಮಾಹಿತಿಗಳನ್ನ ತುಂಬಿರುವುದನ್ನ ನಾನು ಗಮನಿಸ್ತಾ ಇದ್ದೇನೆ. ಓಕೆ, ಎಸ್, ಇನ್ನೊಂದು ಸರ್ಕಾರಕ್ಕೊಂದು ಧನ್ಯವಾದ ಹೇಳಲೇಬೇಕಂದ್ರೆ, ಎಸ್, ಬೆಂಗಳೂರು ನೋಡದೇ ಇರುವ ಅಭ್ಯರ್ಥಿಗಳು ಬೆಂಗಳೂರಿಗೆ ಹೋಗಿ ಬರುವಂತಹ ಪರಿಸ್ಥಿತಿ ಬಂತು. ಹೌದಾ, ಬೆಂಗಳೂರಿಗೆ ವಿಧಾನಸೌಧ ನೋಡಿ ಬಂದಿದ್ದಾರೆ, ಲಾಲ್ಬಾಗ್ ನೋಡಿ ಬಂದಿದ್ದಾರೆ, ಮೆಜೆಸ್ಟಿಕ್ ನೋಡಿ ಬಂದಿದ್ದಾರೆ, ಹೆಚ್ಚಾನ್ ಹೆಚ್ಚ ಕೆ ಪಿ ಎಸ್ ಸಿ ನೋಡಿ ಬಂದಿದ್ದಾರೆ, ಜೊತೆಗೆ ಸಿ ಎಸ್ ಸಿ ಸೆಲ್ ಅನ್ನು ಸಹಿತ ನೋಡಿ ಬಂದಿದ್ದಾರೆ. ಹೌದಾ, ಎಸ್, ಬೆಂಗಳೂರಿಗೆ ಹೋದೇ ಇರತಕ್ಕಂತ ಅಭ್ಯರ್ಥಿಗಳನ್ನ ಬೆಂಗಳೂರಿಗೆ ಹೋಗುವಂತೆ ಮಾಡಿದಂತಹ ಶಿಕ್ಷಣ ಇಲಾಖೆಗೆ ಒಂದಿಷ್ಟು ಧನ್ಯವಾದಗಳನ್ನ ಹೇಳ್ತಾ, ಎಸ್, ಬನ್ನಿ, ಆದ್ಮೇಲೆ ಇವತ್ತು ವಿಶೇಷವಾಗಿರತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ಗಮನಿಸ್ಬೇಕು, ಅವ್ರವ್ರ ಮಾತು ಕೇಳಲಿಕ್ಕೆ ಹೋಗ್ಬೇಡಿ. ನಾನು ನೋಡ್ತಾ ಇದ್ದೇನೆ ಪ್ರತಿದಿನ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಏನೇನೋ ಬರ್ತಾ ಇದೆ. ಓಕೆ, ನಿಮ್ಮೆಲ್ಲಾ ತಲೆಗಳಿಗೆ ಏನ್ ಮಾಡಿದ್ರೆ ಹುಳಗಳನ್ನ ಬಿಡ್ತಾ ಇದ್ದಾರೆ. ಓಕೆ, ಸೊ ಯಾವುದು ತಲೆ ಕೆಡಿಸ್ಕೊಕ್ ಹೋಗ್ಬೇಡ, ಅದಾಗಿ ಹೋಗಿದೆ, ಟೈಮ್ ಮೀರ್ ಹೋಗಿದ. ಮುಂದಿರ್ತಕ್ಕಂತ ಭವಿಷ್ಯದ ಬಗ್ಗೆ ನಾವೇನ್ ಮಾಡ್ಬೇಕಾಗಿದೆ, ಚಿಂತಿಸಬೇಕಾಗಿದೆ. ಆಗಿ ಹೋಗಿರುವ ಕೆಲಸದ ಬಗ್ಗೆ ಅಲ್ಲ, ಆಗಿ ಹೋಗಿರುವ ವಿಷಯದ ಬಗ್ಗೆ ಬೇಕಾಗಿಲ್ಲ, ಮುಂದೆ ಬರ್ತಕ್ಕಂತ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡ್ಬೇಕಾಗಿದೆ. ಅದ್ರೂ ಸಹಿತ ಜಿ ಪಿ ಎಸ್ ಟೈರ್ ಎಕ್ಸಾಮ್ ಆಪ್ ನಲ್ಲಿ ತುಂಬುವಾಗ ಅಥವಾ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದು ಬಹಳಷ್ಟು ತೊಂದರೆಗಳಾಗಿದ್ದಾವೆ. ನಿಮಗೆ ಗೊತ್ತಿರಬೇಕು, ಬಹಳಷ್ಟು ಅಭ್ಯರ್ಥಿಗಳು ಏನು ತೊಂದರೆ ಮಾಡ್ಕೊಂಡಾರ ಅನ್ನೋದನ್ನ ನಾನು ನಿಮ್ ಜೊತೆ ಹಂಚ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು ಮೆಸೇಜ್ಗಳು, ಸುಮಾರು ಒಂದು ಸಂದೇಶಗಳು ನಂಗೆ ಬಂದಿರೋದ್ರಿಂದ ಅವುಗಳ ಒಪಿನಿಯನ್ ಸಹಿತ ನಾನು ತಿಳಿಸಿದ್ದೀನಿ. ಬಟ್ ನನ್ನ ಪ್ರಕಾರ ಎಕ್ಸಾಕ್ಟ್ಲಿ ಒಂದು ರಿಯಲ್ ಆಗಿ ಏನ್ ಮಾಡ್ತದಪ್ಪ ಅಂದ್ರೆ ಒಪಿನಿಯನ್ ಅನ್ನ ಹಂಚ್ಕೊಳ್ತಾ ಇದ್ದೇನೆ. ಸೊ ನಿಮಗೆ ಗೊತ್ತಿರಬೇಕು, ಸೊ ನೆನ್ಪಿಟ್ಕೋರಿ, ಸೊ ಕೆಲವೊಬ್ರು ಎಸ್ ಎಲ್ ಸಿ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ನಲ್ಲಿ ಏನಾಗಿದಪ್ಪ ಅಂದ್ರೆ ವೇರಿಯೇಷನ್ ಅಲ್ಲ, ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡಿದೆ ಏನಂದ್ರೆ ಇಲ್ಲಿ ಏನಾದರೂ ಮಾರ್ಕ್ಸ್ ಅದರಲ್ಲಿ ಮೇನ್ ಆಗಿ ಡಿಗ್ರಿ ಆಗಿರ್ಬೋದು, ದೆನ್ ಬಿ ಎಡ್ ಆಗಿರ್ಬೋದು, ನೆಕ್ಸ್ಟ್ ಟಿ ಇ ಟಿ ಆಗಿರ್ಬೋದು, ಇವುಗಳಲ್ಲಿ ಏನಾದರೂ ಅಂಕಗಳ ವೇರಿಯೇಷನ್ ಆಗಿತ್ತಂದ್ರೆ ಮಾತ್ರ ಏನ್ ಮಾಡ್ರಂದ್ರೆ ಸಿ ಎಸ್ ಸಿ ಬರಿ ಅಂತ ಹೇಳಿದಾರೆ ಅವರ. ತಾವಿದ್ರೆ ಗಮನಿಸ್ಬೇಕು, ರೈಟ್, ಇದನ್ನ ಹೇಳಿದಾರೆ ಅವರು. ಡಿಗ್ರಿಯಲ್ಲಿ, ಬಿ ಎಡ್ ಅಲ್ಲಿ, ಟಿ ಇ ಟಿಲಿ ಏನಾದ್ರು ಅಂಕ ವೇರಿಯೇಷನ್ ಆಗಿತ್ತಂದ್ರೆ, ನಿಮ್ದು ಏನಾದ್ರು ಅಂಕಗಳು ಹೆಚ್ಚಾಗ್ಬೇಕಾಗಿತ್ತಂದ್ರೆ, ಸೊ ಅವಾಗ ಏನ್ ಮಾಡ್ರಂದ್ರೆ ಅವ್ರು ನೀವೇನ್ ಮಾಡ್ರಿ ನಿಮ್ಮ ಒಂದು ಅರ್ಜಿಯನ್ನ ಸಿ ಎಸ್ ಸಿ ಬಂದ ಕೊಡ್ರಿ ಅಂತ ಹೇಳಿದ್ದಾರೆ. ಇನ್ನು ಜೊತೆಗೆ ಈ ಇವುಗಳಲ್ಲಿ ಅಲ್ಲ, ನೆನ್ಪಿಟ್ಕೋರಿ, ಈ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಲ್ಲ, ನಿಮ್ಮ ಅಪ್ಲಿಕೇಶನ್ ಏನು ಹಾಕಿದಿರಲ್ಲ ಈ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಹೆಸರುಗಳು ಮಿಸ್ಟೇಕ್ ಆಗಿದ್ದು ಅಂದ್ರೆ, ತಂದೆ ಹೆಸರ, ತಾಯಿ ಹೆಸರ, ನಿಮ್ಮ ಹೆಸರು ಏನಾದ್ರೂ ಚೇಂಜಸ್ ಆಗಿದ್ದು ಅಂದ್ರೆ, ಸೊ ಅದನ್ನ ತಿದ್ದುಪಡಿ ಮಾಡಲು ಏನ್ ಮಾಡ್ರಿ ಬರ್ರಿ ಅಂತ ಹೇಳಿದಾರೆ ಅಷ್ಟೇ ಹೊರತು ಮತ್ತೆ ಯಾವುದೇ ವಿಷಯಕ್ಕಲ್ಲ. ತಾವದನ್ನ ಪರಿಗಣನೆಗೆ ತಗೋಬೇಕು. ಆಲ್ರೆಡಿ ಅವ್ರು ಲೆಟರ್ ಸಹಿತ ಬಿಟ್ಟಿದ್ದಾರೆ. ಸುಮ್ ಸುಮ್ನೆ ಏನೇನೋ ಹೇಳಿ ಏನೇನೋ ತಲೆ ಕಡಿಸ್ಕೊತಿದ್ರೆ, ನಾನು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಸೊ ನನಗೆ ಯಾರು ಮೆಸೇಜ್ ಮಾಡಿದಾರೆ ಅವ್ರು ಎಲ್ಲರಿಗೂ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ತಾವು ಸಹಿತ ಅದನ್ನು ಗಮನಿಸಬೇಕು. ನೆನಪಿಟ್ಕೋರಿ, ಡಿಗ್ರಿ, ಬಿ ಎಡ್, ಟಿ ಇ ಟಿ ಅಲ್ಲಿ ಏನಾದರೂ ಅಂಕ ವೇರಿಯೇಷನ್ ಆದ್ರೆ ಮಾತ್ರ ಏನು ಮಾಡಂದ್ರೆ ಅವ್ರು ಸಿ ಎಸ್ ಸಿಗೆ ಬನ್ನಿ. ಜೊತೆಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹೆಸರು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಸರ್ಟಿಫಿಕೇಟ್ ಅಲ್ಲ, ಡಿಗ್ರಿ, ಬಿ ಎಡ್, ಟಿ ಇ ಟಿ ಆದ್ರಾದ್ರೂ ಅವರು ಚೇಂಜ್ ಮಾಡೋಂಗಿಲ್ಲ. ನೆನ್ಪಿಟ್ಕೋರಿ, ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೆನ್ಪಿಟ್ಕೋರಿ, ಬಟ್ ನಾನು ಹೇಳ್ತಾ ಇರೋದು ಏನಂದ್ರೆ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಬದಲಾವಣೆ ಆಗಿತ್ತಂದ್ರೆ, ಸೊ ಅದನ್ನ ತಿದ್ದುಪಡಿ ಮಾಡ್ಕೋರಿ. ಯಾಕಂದ್ರೆ ಅವ್ರ ಹತ್ರ ಇದೆ, ಇವು ಅವ್ರ ಹತ್ರ ಇರೋದಿಲ್ಲ ರೀ.
ನಾವೆಲ್ಲ ಏನ್ ತಿಳ್ಕೊಂಡೋಪ್ಪ ಅಂದ್ರ ನಾನು ಪಿ ಯು ಸಿ ಮಾರ್ಕ್ಸ್ಕಾರ್ಡ್ನಲ್ಲಿ ಬೇರೆ ಇದೇನೆ, ನನ್ನ ತಂದೆಯಲ್ಲಿ ಬೇರೆ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಹೆಸರುಗಳದಾವು, ಅದು ಅವ್ರ ಕಡೆ ಸಂಬಂಧ ಇರೋದಲ್ಲ, ನೆನ್ಪಿಡ್ಬೇರೆ. ಅದು ನಂತರ ತಿದ್ದುಪಡಿ ಮಾಡೋಕೆ ನಿಮ್ಗೆ ಅವಕಾಶ ಇದೆ, ನೆನಪಿರಲಿ. ರೈಟ್, ಎಸ್. ಇನ್ನು ಇದಾದ ನಂತರ ಬಹಳಷ್ಟು ಅಭ್ಯರ್ಥಿಗಳು ಕೊಡ್ತಾ ಇದ್ದಾರೆ. ಏನು ಕಂಪ್ಲೇಂಟ್ ಪಾ ಅಂದ್ರ, ಸೊ ನೆಕ್ಸ್ಟ್ ಒಂದು ಸಮಸ್ಯೆ ಏನಪ್ಪ ಅಂದ್ರೆ, ಸೊ ರಿಜಿಸ್ಟರ್ ನಂಬರ್ಗಳು, ರಿಜಿಸ್ಟರ್ ಸಂಖ್ಯೆ ಅಥವಾ ನೋಂದಣಿ ಸಂಖ್ಯೆ ಇದೆ, ಅದು ಎಸ್ ಎಲ್ ಸಿ ದಾಗಿರ್ಬೋದು, ಪಿ ಯು ಸಿ ದಾಗಿರ್ಬೋದು, ಡಿಗ್ರಿ ದಾಗಿರ್ಬೋದು, ಬಿ ಎಡ್ ದಾಗಿರ್ಬೋದು, ಟಿ ಇ ಟಿ ದಾಗಿರ್ಬೋದು. ರೈಟ್, ಸೊ ಅಥವಾ ಏನಪ್ಪ ಅಂದ್ರೆ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು. ರೈಟ್, ಸೊ ಇವಕ್ಕೆ ಏನಾದರೂ ನಂಬರ್ಗಳದಾವಲ್ಲ, ಈ ನಂಬರ್ನಲ್ಲಿ ಏನಾದರೂ ಡಿಫ್ರೆನ್ಸ್ ಆಗಿತ್ತಂದ್ರೆ ಒಟ್ಟ ತಲೆ ಕೆಡಿಸ್ಕೊಂಡು ಹೋಗಬೇಡಿ, ಅದು ವೆರಿಫಿಕೇಶನಲ್ಲಿ ಕವರ್ ಆಗ್ತಾ ಇದೆ, ನೆನ್ಪಿಟ್ಕೊರಿ. ರೈಟ್, ವೆರಿಫಿಕೇಶನಲ್ಲಿ ಅದನ್ನ ಏನು ಮಾಡ್ತಾರೆ ಅಂದ್ರೆ ತಿದ್ದುಪಡಿ ಮಾಡ್ಕೋತಾ ಇದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಆರಾಮಾಗಿರಿ. ಓಕೆ, ಬಹಳಷ್ಟು ಅಭ್ಯರ್ಥಿಗಳು ಇದ್ರ ಬಗ್ಗೆ ಬಂದಿರ್ತಾರೆ. ನಿಮ್ದು ಏನಾದರೂ ರಿಜಿಸ್ಟರ್ ನಂಬರ್ ತುಂಬುವಾಗ ಏನಾದರೂ ಒಂದು ಅಂಕಿ ಹೆಚ್ಚಾಗಿರ್ಬೋದು, ಒಂದು ಅಂಕಿ ಕಡಿಮೆ ಆಗಿರ್ಬೋದು, ಅಥವಾ ಬೇರೆ ಅಕ್ಷರವನ್ನು ತುಂಬಿರುವಂತಹ ಚಾನ್ಸ್ಗಳು ಸಾಕಷ್ಟು ಇದಾವೆ. ಹೌದಾ? ಎಸ್. ಹಾಗಾಗಿ ಅದಕ್ಕೆ ಏನಾದರೂ ಡಿಫ್ರೆನ್ಸ್ ಆಗಿರ್ತಾರೆ ಅದಕ್ಕೆ ತಲೆ ಕೆಡಿಸ್ಕೊಕೋಬೇಡಿ. ಅದನ್ನ ನಿಮ್ಮ ವೆರಿಫಿಕೇಶನಲ್ಲಿ ಏನು ಮಾಡ್ತಾರೆ ಅಂದ್ರೆ ಸೊ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಕ್ ಹೋಗಬೇಡಿ. ದಟ್ ಇಸ್ ದ ಮೇನ್ ಪಾಯಿಂಟ್. ಎಸ್, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಮುಂದಿನ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ಕಂಪಲ್ಸರಿ ಪ್ರೊವಿಷನಲ್ ಸರ್ಟಿಫಿಕೇಟ್ ಬೇಕಾ ಅಥವಾ ಕ್ವಾಲಿಫಿಕೇಶನ್ ಬೇಕಾ? ಯಾವ್ದಕ್ಕೆ? ಬಿ ಎಡ್ ಕಾ, ದೆನ್ ಡಿಗ್ರಿಗೆ. ರೈಟ್, ಸೊ ಇವುಗಳಿಗೆ ನಿಮಗೆ ಏನಾದರೂ ಪಾಸಿಂಗ್ ಸರ್ಟಿಫಿಕೇಟ್ ಬೇಕಾ ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ ಬೇಕಾ ಅಥವಾ ಕಾನ್ವೊಕೇಷನ್, ತಲೆ ಕೆಡಿಸ್ಕೊಕ್ ಹೋಗಬೇಡಿ. ನಿಮ್ಮ ಹತ್ರ ಯಾವುದಿದೆ ಅದು ನಡೆಯುತ್ತೆ. ಯಾವುದು ನಿಮ್ಮ ಹತ್ರ ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೆ ನಡೆಯುತ್ತೆ. ರೈಟ್, ನೆಕ್ಸ್ಟ್ ಕಾನ್ವೊಕೇಷನ್ ಇದ್ರೆ ನಡೆಯುತ್ತೆ, ಇಲ್ಲಾದರೂ ನಡೀತದೆ. ಕಾನ್ವೊಕೇಷನ್ ಇದ್ರೆ ನಡೀತದೆ ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ ಪಾಸಿಂಗ್ ಕೊಟ್ಟಿರ್ತಾರೆ. ರೈಟ್, ಇದರಲ್ಲಿ ಯಾವುದಾದ್ರೂ ಒಂದಿದ್ರೆ ನಡೀತದೆ, ತಲೆ ಕೆಡಿಸ್ಕೊಕೋಬೇಡಿ. ನಂತರ ಮುಂದೆ ನಿಮ್ಗೆ ಸಮಯ ಕೊಡ್ತಾರೆ, ಅವಾಗ ನೀವು ತಕ್ಕೋಬಹುದು. ಸೊ ಅದಕ್ಕಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಬಹಳಷ್ಟು ಅಭ್ಯರ್ಥಿಗಳ ಗೊಂದಲದಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಅಂತ ನಾನು ಕರಿತಾ ಇದ್ದೀನಿ. ಕ್ಲಿಯರಾ? ಎಸ್. ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಾನ್ವೊಕೇಶನ್ ಆಗಿರ್ಬೋದು, ಅಥವಾ ಪ್ರೊವಿಷನಲ್ ಆಗಿರ್ಬೋದು, ಇದರಲ್ಲಿ ಯಾವುದಾದರೂ ಒಂದಿದ್ರೆ ಸಾಕು. ಬಿ ಎಡ್ದಲ್ಲಿ ಒಂದಿರಬೇಕು, ಡಿಗ್ರಿಯಲ್ಲಿ ಒಂದಿರಬೇಕು, ಮುಗಿದು ಕೊಟ್ಟಿರ್ತಾರೆ. ತಾತ್ಕಾಲಿಕ ಅಂಕಪಟ್ಟಿ, ತಾತ್ಕಾಲಿಕ ಪಾಸಿಂಗ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ನಿಮ್ಮ ಪ್ರೊವಿಷನಲ್ ಅಥವಾ ಸೊ ಟೆಂಪರರಿ ಅದನ್ನು ಅದನ್ನ ಹೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ರೈಟ್, ಸೊ ಇದನ್ನು ತಾವು ಗಮನಿಸಬೇಕು. ಓಕೆ, ಇನ್ನು ಕೆಲವೊಬ್ಬರು ಪಾಸಿಂಗ್ ಸರ್ಟಿಫಿಕೇಟ್ ಆದಾಗ ಎರಡು ನಂಬರ್ ಇರ್ತಾರೆ, ಒಂದು ಕೆಳಗೊಂದು ನಂಬರ್ ಇರ್ತದೆ, ಮೇಲೊಂದು ನಂಬರ್ ಇರ್ತದೆ. ಸರ್, ನಾನು ಮೇಲೆ ಹಾಕಿದರೆ ಅವರು ಕೆಳಗೆ ಹಾಕಿದರೆ, ತಲೆ ಕೆಡಿಸ್ಕೊಕ್ ಹೋಗ್ಬಿಟ್ಟು ಯಾವ್ದು ಹಾಕಿದ್ರೆ ನೆಡ್ತಾರೆ. ಅದು ವಿಶೇಷವಾಗಿ ಕೆಂಪು ನಂಬರ್ಲೆ ಸೀರಿಯಲ್ ನಂಬರ್ ಬರೆದಿರ್ತಾರಲ್ಲ, ಸೊ ಅದನ್ನು ಹಾಕ್ಬೇಕಾಗಿರ್ತಾ ಇದೆ. ಸೊ ನೀವು ಯಾವ್ದಾದ್ರು ಹಾಕಿದ್ರೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ, ನಡೆಯುತ್ತೆ. ಇದರಲ್ಲಿ ಏನಾದರೂ ತಪ್ಪಾಗಿತ್ತಂದ್ರೆ ಸೊ ಅವರ ಚೇಂಜ್ ಮಾಡ್ಕೋತಾರೆ, ವೆರಿಫಿಕೇಶನ್ದಲ್ಲಿ ಏನು ಮಾಡ್ತಾರೆ, ಚೇಂಜಸ್ ಮಾಡ್ಕೋತಾರೆ, ನಿಮಗೆ ಅವಕಾಶಗಳನ್ನ ಕೊಡ್ತಾರೆ, ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ದಯವಿಟ್ಟು. ಓಕೆ, ಎಸ್. ಈ ಪಾಯಿಂಟನ್ನು ಸಹಿತ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತ ಕೇಳಿದರೆ, ಕೆಲವೊಬ್ಬರು ಏನಾಗಿದಪ್ಪ ಅಂದ್ರೆ ಕೆಲವೊಂದು ಸಮಸ್ಯೆಗಳಿದ್ದಾರೆ. ಏನ? ಸೊ ಕೆಲವೊಂದು ರೂರಲ್ ಸರ್ಟಿಫಿಕೇಟ್, ನೆಕ್ಸ್ಟ್ ಕನ್ನಡ ಸರ್ಟಿಫಿಕೇಟ್. ರೈಟ್, ಸೊ ಯೂತ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿದಾವೆ ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರಬೇಕು, ರೂರಲ್ ಸರ್ಟಿಫಿಕೇಟ್ ಅದ ಏನು ಹೆಸರು ಇರ್ತದೆ ಹೇಳ್ರಿ? ಆ ಹೆಸರು ಏನಾಗಿರ್ಬೇಕು ಹೇಳ್ರಿ? ಎಸ್ ಎಲ್ ಸಿ ಅಲ್ಲಿರ್ಬೇಕು. ಎಸ್ ಎಲ್ ಸಿ ಅಲ್ಲಿ ಇರ್ತಕ್ಕಂಥ ಹೆಸರು ಅದೇನಾಗಿರ್ತೀತಿ ಇರ್ತಾ ಇದೆ. ಇನ್ನು ಕೆಲವೊಬ್ರು ಏನಾಗಿದಪ್ಪ ಅಂದ್ರೆ ಹೆಸರು ಬರೀತಿನಾಗ ಕೆಲವೊಂದು ಒತ್ತಕ್ಷರಗಳು ಮಿಸ್ಟೇಕ್ ಆಗಿದಾವೆ, ಕೆಲವೊಂದು ದೀರ್ಘ ಹೋಗಿದಾವ್ರಿ, ಕೆಲವೊಂದು ತಂದೆ ಹೆಸರುಗಳು ತಪ್ಪಾಗಿದ್ದಾವೆ, ಅದು ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ, ನಿಮಗೆ ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾರೆ. ರೈಟ್, ಸೊ ಕನ್ನಡ ಮೀಡಿಯಮ್ ಮತ್ತು ಗ್ರಾಮೀಣ ಅಭ್ಯರ್ಥಿಗಳನ್ನು ಸೊ ಪೂರೈಕೆ ಮಾಡಲು ನಿಮಗೇನಾದರೂ ಅವಕಾಶ ಕೊಡ್ತಾ ಇದ್ದಾರೆ, ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಒಂದೊಳಗೆ ನೀವು ಏನಾದರೂ ಸುಳ್ಳು ಮಾಹಿತಿ ತುಂಬಿದ್ರೂ ಸಹಿತ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಒಂದೇನು ಮಾಡ್ತಾರಪ್ಪ ಅಂದ್ರೆ, ನೀವು ರೂರಲ್ ಇಲ್ಲಾದರೂ ಸಹಿತ ಎಸ್ ಅಂದಿರಂದ್ರೆ ಅವಾಗ ನಿಮ್ದು ರೂರಲ್ ವೆರಿಫಿಕೇಶನ್ ಏನಾಗ್ತದೆ, ಕ್ಯಾನ್ಸಲ್ ಆಗಿಬಿಡ್ತದೆ. ಏನ? ರೂರಲ್ ರಿಸರ್ವ್ ಕ್ಯಾನ್ಸಲ್ ಆಗ್ತಿಕ್ಕೆ ಹೊರತು ನಿಮ್ಮ ಕ್ಯಾಂಡಿಡೇಟ್ಸ್ ಲಿಸ್ಟ್ದಾಗ ಕ್ಯಾನ್ಸಲ್ ಆಗಂಗಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮದು ಕನ್ನಡ ಮೀಡಿಯಂ ಇತ್ತಂದ್ರೆ ಅದನ್ನು ಕೌಂಟ್ ಆಗ್ತೈತಿ. ಕನ್ನಡ ಮೀಡಿಯಂ ಇಲ್ಲಾದರೂ ಸಹಿತ ನಿಮ್ಮ ಗಡಬಡೆ ಎಸ್ ಹಾಕಿರಂದ್ರೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ವೆರಿಫಿಕೇಶನ್ ಅಂದಾಗ ನಿಮ್ಮ ಕನ್ನಡ ರಿಸರ್ವ್ ಮಾತ್ರ ಕ್ಯಾನ್ಸಲ್ ಆಗ್ತೈತಿ ಇಷ್ಟೇ, ಮತ್ತೇನಿಲ್ಲ. ಕನ್ನಡ ಮೀಡಿಯಂ ರಿಸರ್ವ್ ಮಾತ್ರ ಏನಂತ ಹೇಳಿದ್ರೆ ಕ್ಯಾನ್ಸಲ್ ಆಗ್ತೈತಿ. ಸೊ ಸಮಾಧಾನದಲ್ಲೇ ಇರಿ, ಯಾವುದೇ ಸಂದೇಶಗಳು ಸಂದೇಹಗಳು ಬೇಡ, ಸಂಶಯಗಳು ಬೇಡ. ಸುಮ್ಮ ಸುಮ್ಮನೆ ಹೆದರಿಕೆ ಮಾಡ್ಕೊಕ್ ಹೋಗ್ಬೇಡಿ, ಚೆನ್ನಾಗಿ ಊಟ ಮಾಡಿ ಆರಾಮಿರಿ, ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ. ರೈಟ್, ಸೊ ತಾವಿದನ್ನು ಗಮನಿಸಬೇಕಾದರೆ ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಇನ್ನೊಂದು ಮೇನ್ ಪಾಯಿಂಟ್ ಏನಿದಪ್ಪ ಅಂದ್ರೆ, ಇದು ಮಾತ್ರ ಬರಂಗಿಲ್ಲ. ಏನು? ಆರ್ ಡಿ ನಂಬರ್, ಕಾಸ್ಟ್ ಸಂಖ್ಯೆ ಏನಿರ್ತಲ್ಲ, ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅಪ್ಲಿಕೇಶನ್ ಅಲ್ಲಿ ಏನು ಹಾಕಿರ್ತಿರಲ್ಲ ಅದೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಅಲ್ಲಿ ಏನಾಗಿರ್ತಲ್ಲ ಅದರಲ್ಲೂ ಒರಿಜಿನಲ್ ಆರ್ ಡಿ ನಂಬರ್, ಇಟ್ ಮೀನ್ಸ್ ಕಾಸ್ಟ್ ಸರ್ಟಿಫಿಕೇಟ್ ಅದೇ ಇರಬೇಕಾಗ್ತದೆ. ಅದು 5 ವರ್ಷದ ಒಳಗಡೆನೆ ಇರಬೇಕು, ನೆನ್ಪಿಟ್ಕೊಳ್ಳಿ. 5 ವರ್ಷದ ಒಳಗಡೆನೆ ಏನಿರಬೇಕು ಇರಬೇಕು. ಒಂದು 5 ವರ್ಷಕ್ಕಿಂತ
ಏನಾದರೂ ಹಿಂದ್ಗಡೆ ಇತ್ತಂದ್ರೆ ತಲೆ ಕಡ್ಸ್ಕೊಕ್ ಹೋಗ್ಬೇಡಿ. ಏನು ನಿಮ್ದು ಕಾಸ್ಟ್ ರಿಸರ್ವ್ ಏನಾಗ್ತದೆ ಕ್ಯಾನ್ಸಲ್ ಆದಿತ್ತು. ಇಷ್ಟ ಮತ್ತೇ ನಾವು ಹೇಳ, ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕನ್ಸಿಡರ್ ಆಯ್ತು ರೀ, ಅಲ್ಲಿ ಗ್ರಾಮೀಣ ರೂರಲ್ ಗ್ರಾಮೀಣ ಕನ್ನಡ ಗ್ರಾಮೀಣ ಅದರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಕಾಸ್ಟ್ ಎಲ್ಲ ಕನ್ಸಿಡರ್ ಮಾಡಂಗಿಲ್ಲ. ಕಾಸ್ಟ್ ಸರ್ಟಿಫಿಕೇಟ್ ಇತ್ತಂದ್ರೆ ನಿಮ್ನ ಏನ್ ಮಾಡ್ತಾರ್ರಿ, ಕಾಸ್ಟ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಕನ್ಸಿಡರ್ ಮಾಡ್ತಾ ಇದ್ರು, ನೆನ್ಪಿಟ್ಕೊಬೇಕು. ಓಕೆ, ಎಸ್ ಈ ಪಾಯಿಂಟ್ ಸಹಿತ ಬಹಳಷ್ಟು ಗೊಂದಲ ಅದಾವೆ. ರೈಟ್, ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಹೆಸರುಗಳಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದು ಅಂದ್ರೆ ಹೆಸರುಗಳಲ್ಲಿ ಕೆಲವೊಂದು ನೋಡ್ತದ ನಾವು. ಈಗ ಉದಾಹರಣೆ ಎಸ್ ಎಲ್ ಸಿ ಅಲ್ಲಿ ಕರೆಕ್ಟ್ ಇರ್ತದ ರೈಟ್, ಬಟ್ ಅದು ಡಿಗ್ರಿಯಲ್ಲಿ ಏನಾದ್ರು ಒಂದು ಸ್ಪೆಲ್ಲಿಂಗ್ ಏನಾಗಿರ್ತದೆ ಹೆಚ್ಚು ಕಡಿಮೆ ಆಗಿರ್ತದೆ. ಸೊ ಅದಕ್ಕೆ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಅದಕ್ಕೆ ಏನಂದ್ರೆ ಅವಕಾಶಗಳು ನಿಮಗೆ ಇದಾವೆ, ಅದು ನಿಮ್ದ ಸರ್ಟಿಫಿಕೇಟ್ ಅನ್ನೋದು ಪ್ರೂಫ್ ಕೊಟ್ಟರೆ ಮುಗಿದೋಗ್ತದೆ, ಅದು ವೆರಿಫಿಕೇಶನ್ದಲ್ಲಿ ನಿಮಗೆ ಕನ್ಫರ್ಮೇಶನ್ ಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ದಯವಿಟ್ಟು ತಾಯಿ ಹೆಸರು ತಂದೆ ಹೆಸರು, ಓಕೆ ಈ ಪಾಯಿಂಟನ್ನು ಸಹಿತ ಗಮನಿಸ್ಕೊಡ್ಬೇಕು. ನಿಮ್ಮ ತಂದೆ ಹೆಸರ ತಾಯಿ ಹೆಸರು ಏನಾದರೂ ಡಿಗ್ರಿಯಲ್ಲಿ ಬೇರೆ ಇತ್ತು, ಪಿ ಯು ಸಿ ಎಸ್ ಎಲ್ ಸಿಯಲ್ಲಿ ಬೇರೆ ಇದ್ದಾರೆ, ಸೊ ಅದಕ್ಕೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ನಿಮ್ಮ ಎಸ್ ಎಲ್ ಸಿ ಏನಿದಾರ ಅದ ಅಲ್ಲಿ ಏನು ಕೇಳ್ತದ್ರೆ ಫೈನಲ್ ಆಗಿರ್ತಾ ಇದೆ, ನೆನಪಿರಲಿ. ಎಸ್, ಇದಾದ ನಂತರ ನಾವು ಗಮನಿಸ್ತಾ ಇದ್ದಾವೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಅಭ್ಯರ್ಥಿಗಳು ಇದ್ರ ಮೇಲೆ ಏನಾಗ್ತದೆ ಅಂದ್ರೆ ಗಮನ ಕೊಡಬೇಕಾಗ್ತಾ ಇದೆ. ನೋಡಿ, ಕಾಸ್ಟ್ ಇನ್ಕಮ್ ಸೇಮ್ 5 ವರ್ಷದ ಒಳಗಡೆ ಇರಬೇಕು. ಒಂದ್ ವೇಳೆ ಹಿಂದಿನ ದಿನ ಅಂದ್ರೆ ನಿಮ್ದು ರಿಸರ್ವೇಷನ್ ಏನಾಗ್ತದೆ ಅಂದ್ರೆ ಸರ್ ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾವೆ. ಸೊ ಈ ಪಾಯಿಂಟ್ ಸಹಿತ ನಿಮ್ಗೆ ಏನಾಗಿರ್ಬೇಕು, ಕ್ಲಿಯರ್ ಆಗಿ ಐಡಿಯಾ ಗೊತ್ತಿರಬೇಕು. ಓಕೆ, ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ ಭಾಳ ಇಂಪಾರ್ಟೆಂಟ್ ಇದೆ. ಅಪ್ಲಿಕೇಶನ್ ಅಲ್ಲಿ ಏನೇನು ತುಂಬಿರ್ತಿರಲಿಲ್ಲ ಅದ್ರ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ್ರು, ಈ ಕೆಲವೊಬ್ರದ್ದು ಕರ್ನಾಟಕ ಟಿ ಇ ಟಿ ಆಗಿದೆ, ಅವರ ಸಿ ಟಿ ಇ ಟಿ ಆಗಬೇಕಾಗಿತ್ತು, ಕರ್ನಾಟಕ ಟಿ ಇ ಟಿ ಆಗಿದೆ, ಗಡಬಡಿ ಇದೆ, ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ. ಓಕೆ, ಅದನ್ನ ಅವ್ರು ಏನ್ ಮಾಡ್ತಾ ಇದ್ರಿ, ವೆರಿಫಿಕೇಶನ್ ದಾಗ ಚೇಂಜಸ್ ಮಾಡ್ಕೋತ ಅದರಲ್ಲಿ ಅವಕಾಶ ಇರ್ತಾ ಇದೆ. ವೆರಿಫಿಕೇಶನ್ ಅಂದ್ರೆ ಏನ್ರಿ, ಪರಿಶೀಲನೆ ಮಾಡೋದು, ಸತ್ಯ ಯಾವ್ದಿದೆ ಅದನ್ನ ತಗೋದು, ಸುಳ್ಳನ್ನ ಕಾಟಾಕೋದು, ದಟ್ ಇಸ್ ಪರಿಶೀಲನೆ, ದಟ್ ಇಸ್ ವೆರಿಫಿಕೇಶನ್. 1:2 ಅಂದ್ಕೊಂಡು ಅವ್ರೆಲ್ಲರೂ ಏನಾರೇ ಎಲಿಜಿಬಲ್ ಅಲ್ಲ, ನೆನ್ಪಿಟ್ಕೊ, ಎಲ್ಲರಿಗೂ ಸೆಲೆಕ್ಟ್ ಅಲ್ಲ. 1:2 ತಗೋ ಉದ್ದೇಶ ಏನಪ್ಪ ಅಂದ್ರೆ ಇವರಲ್ಲಿ ಸತ್ಯ ಯಾವ್ದಿದೆ ಅಸತ್ಯ ಯಾವ್ದಿದೆ ಅದನ್ನ ಕನ್ಫರ್ಮ್ ಮಾಡೋದು ಯಾವ್ದಾದ್ರೆ, ಸೊ ದಟ್ ಇಸ್ ವೆರಿಫಿಕೇಶನ್ ಅಂತ ನಾವು ಕರಿತಾ ಇದ್ದಾರೆ. ಸೊ ಹಾಗಾಗಿ ತಲೆ ಕಳ್ಸ್ಕೊಕ್ ಹೋಗ್ಬೇಡಿ, ನೆನ್ಪಿರ್ಬೇಕು. ಓಕೆ, ಸೊ ಈ ಪಾಯಿಂಟ್ ಅನ್ನು ಸಹಿತ ತಾವೇನು ನೋಡಿಕೋ, ಗಮನ ಕೊಟ್ಟ ನೋಡ್ಬೇಕಾಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಯಾವುದೇ ರೀತಿ ಗೊಂದಲ ಬೇಡ, ಯಾವುದೇ ರೀತಿ ಹೆದರಿಕೆ ಬೇಡ, ಯಾವುದೇ ರೀತಿ ಭಯ ಬೇಡ. ಸೊ ಕೂಲ್ ಆಗಿ ಏನ್ ಮಾಡ್ರಿ ಅಂದ್ರೆ ನಿಮ್ಮಷ್ಟಕ್ಕೆ ನೀವು ಆರಾಮಾಗಿ ಇರೋದನ್ನ ಕಲಿಯುವಂತ ಕೆಲಸ ಮಾಡಿ, ನೆನ್ಪಿಟ್ಕೋರಿ. ಅವ್ರಿವ್ರ ಮಾತು ಕೇಳಿ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ರೈಟ್, ಎಸ್. ಇನ್ನೊಂದು ಬಹಳಷ್ಟು ಅಭ್ಯರ್ಥಿಗಳು ಗಮನಿಸ್ತಾ ಇದ್ರು ಕ್ರಿಮಿನಲ್ ಇಯರ್ ನಾನ್ ಕ್ರಿಮಿನಲ್ ಇಯರ್ ಅಂತಂದ. ಸೊ ನೆನ್ಪಿಟ್ಕೊರಿ, ನೀವು ಜಿ ಎಂ ದರ ಕ್ರಿಮಿನಲ್ ಇಯರ್ ತಗೋಬೇಕಂತಂದ್ರೆ ಅವಕಾಶ ಇಲ್ಲ, ನೆನ್ಪಿಟ್ಕೊರಿ. ಜಿ ಎಂ ದಲ್ಲಿ ಸೆಲೆಕ್ಷನ್ ಆಯ್ತಂದ್ರೆ ನೀವು ಕ್ರಿಮಿನಲ್ ಇಯರ್ ತಗೋಬೇಕಂತಂದ್ರೆ ಅವಕಾಶ ಇಲ್ಲ, ನೆನ್ಪಿಟ್ಕೊರಿ. ಯಾಕಂದ್ರೆ ಅಲ್ಲಿ 6-8 ಏನಾದರೂ ಲಕ್ಷ ನಿಮ್ಗೆ ಏನಾದರೂ ಇನ್ಕಮ್ ಒಳಗೆ ಇರ್ತದೆ, ನೀವು ಗ್ರಾಮೀಣ ರೂರಲ್ ಅಂತ ಏನಾಗ್ತದೆ ನೋಡ್ರಿ, ಕನ್ಸಿಡರ್ ಆಗ್ತಾ ಇದ್ದಾರೆ, ನೆನ್ಪಿಟ್ಕೊರಿ. ಓಕೆ, ಸೊ ಹಾಗಾಗಿ ಜಿ ಎಂ ಹಾಕಿದವರಿಗೆ ತಗೋಬೇಕಂತಂದ್ರೆ ಏನು ರೂಲ್ಸ್ ಅಲ್ಲ, ನೀವು ಜಿ ಎಂ ಅದರ್ಸ್ ಅಲ್ಲಿ ಸೆಲೆಕ್ಷನ್ ಆಗ್ಬೋದು, ಜಿ ಎಂ ರೂರಲ್ ಅಲ್ಲೇ ಆಗ್ಬೋದು, ಜೊತೆಗೆ ಜಿ ಎಂ ಏನಾಗ್ಬೋದು ಹೇಳ್ರಿ, ಗೆಟ ಇರೋದು ಜಿ ಎಂ ಅದರ್ಸು, ಜಿ ಎಂ ಕನ್ನಡ, ಜಿ ಎಂ ರೂರಲ್ ಅಲ್ಲಿ ಸಹಿತ ನೀವು ಏನಾಗ್ತಾರೆ ಹೇಳ್ರಿ, ಎಲಿಜಿಬಲ್ ಆಗ್ತಕ್ಕಂಥ ಚಾನ್ಸ್ಗಳು ಇದಾವೆ. ಸೊ ಅದಕ್ಕೆ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ ಅನ್ನೋದು ನೋಡ್ತೇನೆ. ಸೊ ಹಂಗೆ ಏನಾದರೂ ಇದ್ದು ಅಂದ್ರೂ ಸಹಿತ ನಿಮ್ಗೆ ಅವಕಾಶಗಳು ಮತ್ತೆ ಸಿಗ್ತಾ ಇದ್ದಾವೆ. ರೈಟ್, ಅವಕಾಶ ಮಾಡಿಕೊಡ್ತಾರೆ ನಿಮ್ಗೆ 6 ದಿನದೊಳಗೆ ಸಬ್ಮಿಟ್ ಮಾಡಿರೋದನ್ನ, ಕೊಡದೇ ಇದ್ದಾಗ ಅದೇನಾಗ್ತದೆ ರಿಸರ್ವ್ಗಳು ಏನಂತ ಹೇಳಿ ಕ್ಯಾನ್ಸಲ್ ಆಗ್ತಕ್ಕಂಥ ಚಾನ್ಸ್ಗಳು ಇದಾವೆ ಅನ್ನೋದನ್ನು ನಾವು ನೋಡ್ತದೆ. ಓಕೆ, ಸೊ ಇಷ್ಟು ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಸಂದೇಹಗಳಿಗೆ ನಾವು ಪರಿಹಾರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ನಿಮ್ಮಲ್ಲಿ ಯಾವುದೇ ತಪ್ಪು ತಡೆಗಳಾದರೂ ಸಹಿತ, ಇನ್ನೊಂದು ಭಾಳ ಜನ ಗೊತ್ತಿದೆ ಮೆಥಡಾಲಜಿಗಳು ಚೇಂಜ್ ಆಗಿದ್ದಾವೆ, ನೆನ್ಪಿಟ್ಕೊಳ್ಳಿ. ಮೆಥಡಾಲಜಿಗಳು ಏನಿದೆ ನೋಡ್ರಿ, ಬಹಳಷ್ಟು ಅಭ್ಯರ್ಥಿಗಳು ಚೇಂಜ್ ಆಗಿದ್ದಾವೆ. ರೈಟ್, ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ. ಕೆಲವೊಬ್ಬರ ಸಿ ಬಿ ಜೆಡ್ ಇದ್ದಾರೆ, ಕೆಮಿಸ್ಟ್ರಿ ಮತ್ತೆ ಏನು ಮಾಡಿದ್ದಾರೆ ಬಯೋಲಾಜಿಕಲ್ ಸೈನ್ಸ್ ಹಾಕಿದ್ದಾರೆ. ರೈಟ್, ಸೊ ಅದು ಫಿಸಿಕಲ್ ಸೈನ್ಸ್ ಆಗಬೇಕಾಗಿತ್ತು ಅಂತ ಹೇಳ್ತಾರೆ. ಓಕೆ, ಫಿಸಿಕಲ್ ಸೈನ್ಸ್ ಆಗಬೇಕಾಗಿತ್ತಲ್ಲ, ಇನ್ನು ಕೆಲವೊಬ್ಬರು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಹಾಕಿದ್ದಾರೆ, ಅದು ಫಿಸಿಕಲ್ ಸೈನ್ಸ್ ಆಗಬೇಕು ಅಂತ ಹೇಳ್ತಾರೆ. ರೈಟ್, ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದ್ರೆ ಅವರ ಮೆಥಡಾಲಜಿಗಳು ಚೇಂಜ್ ಆಗುತ್ತಕ್ಕಂಥ ಚಾನ್ಸ್ಗಳಿದ್ದಾವೆ ಅಪ್ಲಿಕೇಶನ್ನಲ್ಲಿ. ರೈಟ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಅವ್ರೇನು ಮಾಡ್ತಾರೆ ಅಂದರೆ ವೆರಿಫಿಕೇಶನ್ದಲ್ಲಿ ನಿಮ್ಮದು ಯಾವುದಲ್ಲ ಅದನ್ನು ಬರ್ಕೋತಾರೆ, ನೆನ್ಪಿಡ್ಕೊಳ್ಳಿ. ನಿಮ್ದು ಯಾವುದದಲ್ಲ, ಸೊ ಅದನ್ನು ಅವ್ರು ಏನು ಮಾಡ್ಕೋತಾರೆ ಅಂದ್ರೆ ಬರೆದುಕೊಳ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಯಾವ್ದಪ್ಪ ಅಂದ್ರೆ, ಸೊ ನಾವು ಗಮನಿಸ್ತಾ ಇದ್ದೇವೆ, ಎಸ್ ಸರ್, ನಂದು ಡಿಗ್ರಿ ಮತ್ತು ಪಿ ಯು ಸಿ ಏನಾಗಿದಪ್ಪ ಅಂದ್ರೆ ನೆನ್ಪಿಟ್ಕೊರಿ, ಇಂಗ್ಲೀಷ್ ಮೀಡಿಯಂ ಇದ್ದೀರಿ, ಬಟ್ ಗಡಬಡಿಯಾಗಿ ಏನು ಮಾಡ್ಯಾರಪ್ಪ ಅಂದ್ರೆ ಕಂಪ್ಯೂಟರ್ ಏನು ಮಾಡ್ಯಾರ ಬಿಟ್ರೆ ಕನ್ನಡ ಮೀಡಿಯಂದಾಗ ಹಾಕಿದಾರ್ರಿ. ನಾವೇನು ಮಾಡೋಣ್ರಿ, ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ವೆರಿಫಿಕೇಶನ್ದಾಗ ಅದನ್ನ ಏನು ಮಾಡ್ತಾರೆ, ತಿದ್ದುಪಡಿ ಮಾಡ್ಕೋತಾರೆ. ರೈಟ್, ಅದನ್ನು ಇಂಗ್ಲೀಷ್ ಮೀಡಿಯಂ ಇದ್ದದ್ದು ಇಂಗ್ಲೀಷ್ ಮೀಡಿಯಂ ಮಾಡ್ಕೋತಾರೆ, ಕನ್ನಡ ಇದ್ರೆ ಕನ್ನಡ ಮಾಡ್ಕೋತಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯ ತೊಂದರೆ ಬೇಡ. ಅದು ಡಿಗ್ರಿ ಆಗಿರ್ಬೋದು, ಇನ್ನೊಂದು ನೋಡ್ತಾ ಇದ್ದಾವೆ ವಿಶೇಷವಾಗಿ ಡಿಗ್ರಿ ಸರ್ ಇಂಗ್ಲೀಷ್ ಮೀಡಿಯಂ ಇರ್ತಿದ್ರಿ, ಫಸ್ಟ್ ಲ್ಯಾಂಗ್ವೇಜ್ ಯಾವತ್ತು ಇಂಗ್ಲೀಷ್ ಇರ್ತಿದ್ರಿ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತದ್ರಿ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಉಲ್ಟಾಗಿದೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಹಾಕಿದರೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಅದು ಮನ್ಸಲ್ಟ್ ಏನಿದೆ ಅಲ್ಲ, ಎಸ್ ಇದೆ,
ಅದನ್ನ ತಿದ್ದುಪಡಿ ಮಾಡ್ಕೊತಾರೆ ಸೋ ಅದರ ಬಗ್ಗೆ ಯಾವುದೇ ರೀತಿ ಭಯ ಗೊಂದಲ ಬೇಡ ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೀನಿ ಓಕೆ ಸೋ ಇವೆಲ್ಲ ನಿಮಗೆ ಅವಕಾಶಗಳು ಇರ್ತಾವೆ ವೆರಿಫಿಕೇಶನ್ ದಲ್ಲಿ ಪರಿಶೀಲನೆ ಮಾಡೋದು ನಿಮಗೆ ಏನಂದ್ರೆ ಸಾಕಷ್ಟು ಟೈಮ್ ಅನ್ನು ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಮ ತಿದ್ದುಪಡಿಗಳು ಆಗ್ತಾ ಇದ್ದಾವೆ ನಿಮ್ಮ ಯಾವ ಸತ್ಯದವ ಅದನ್ನ ಕನ್ಸಿಡರ್ ಆಗ್ತಾವು ಸತ್ಯ ಇಲ್ಲದದವ ಏನಂತ ಹೇಳಿದ್ರೆ ಬಿಟ್ ಹಾಕಿಬಿಡ್ತಾರೆ ಸೋ ಅದರ ಆಧಾರದ ಮೇಲೆ ನಿಮಗೆ ಏನಂತಪ್ಪ ಅಂದ್ರೆ ಮೆರಿಟ್ ಲಿಸ್ಟ್ ಬರ್ತಾ ಇದೆ 1:1 ಓಕೆ ಎಸ್ ಇಷ್ಟ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಇರತಕ್ಕಂತ ಸಂದೇಹಗಳು ಇದ್ದಾವೆ ಅದರ ಬಗ್ಗೆ ಯಾವುದೇ ಗೊಂದಲ ಬೇಡ ಭಯ ಬೇಡ ಆರಾಮಾಗಿರಿ ಎಸ್ ನಾಳೆ ದಿನ ನಿಮ್ಮ ಜೊತೆಗೆ ವಿಶೇಷವಾಗಿರತಕ್ಕಂತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಜಿಪಿಎಸ್ ಸ್ಟಾರ್ ನಲ್ಲಿ ಕ್ಯಾಟಗರಿ ವೈಸ್ ಯಾವ ರೀತಿ ಸೆಲೆಕ್ಟ್ ಆಗ್ತಾ ಇದೆ ಜಿಎಂ ಯಾರಿಗೆ ಕೊಡ್ತಾ ಇದ್ದಾರೆ ಜಿಎಂ ನಲ್ಲಿ ಯಾವ ರೀತಿ ಕನ್ಸಿಡರ್ ಡಿವೈಡ್ ಆಗ್ತಾ ಇದ್ದಾರೆ ಕ್ಯಾಟಗರಿಯಲ್ಲಿ ಯಾವ ರೀತಿ ಡಿವೈಡ್ ಆಗ್ತಾ ಇದ್ದಾವೆ ನಿಮ್ಮ ಲಿಸ್ಟ್ ಈ ಸಲ ಪಕ್ಕಾ ಐತೋ ಇಲ್ಲೋ ಅನ್ನೋದನ್ನ ಸೊ ಎಕ್ಸಾಕ್ಟ್ ಆಗಿ 100% ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ ಸೊ ಪರ್ಫೆಕ್ಟ್ ಆಗಿರ್ತಕ್ಕಂಥ ನಾಲೆಜ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ಅವರಿವ್ರ ಬಗ್ಗೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ಸೊ ಯೂಟ್ಯೂಬ್ ನಲ್ಲಿ ಏನೇನೋ ನಡೆದು ಬಿಟ್ಟದ ಹೌದಾ ಅದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ಇನ್ನೊಂದು ವಿಶೇಷ ಸ್ನೇಹಿತರೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಸರ್ ರಿವ್ಯಾಲ್ಯೂಷನ್ ಇದೇನಾ ಸೊ ಒಟ್ಟ ಇಲ್ಲರಿ ನೆನ್ಪಿಟ್ಕೊರಿ ರಿವ್ಯಾಲ್ಯೂಷನ್ ಇಲ್ಲ ನೆನ್ಪಿಟ್ಕೊರಿ ನೀವೇನಾದ್ರೂ ಅರ್ಜಿ ಕೊಟ್ಟರು ಸಹಿತ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ರಿವ್ಯಾಲ್ಯೂಷನ್ ಬದಲಾಗಿ ಅವ್ರು ಏನ್ ಮಾಡ್ತಾರೆ ನಿಮ್ಮ ಅಂಕ ಕರೆಕ್ಟ್ ಇದನ್ನ ಅಷ್ಟು ನೋಡ್ತಾರೆ ನಿಮ್ ಪೇಪರ್ ಚೆಕಿಂಗ್ ಆಗಂಗಿಲ್ಲ ಮತ್ತೊಮ್ಮೆ ನೆನ್ಪಿಟ್ಕೊರಿ ನಿಮ್ದು ಅರ್ಜಿಯನ್ನ ಸ್ವೀಕಾರ ಮಾಡಿರ್ಬೋದು ಸ್ವೀಕಾರ ಮಾಡಿದ್ರೆ ಅದರ ಅರ್ಥ ಏನಂದ್ರೆ ನಿಮ್ಮ ಅಪ್ಲಿಕೇಶನ್ ತೆಗೆ ನಿಮ್ ಕ್ವಶನ್ ನಿಮ್ದು ಆನ್ಸರ್ ಪೇಪರ್ ತೆಗೆದರೆ ಅಲ್ಲಿ ಅಂಕ ಎಷ್ಟು ನೋಡ್ತಾರೆ ಅಷ್ಟು ಇಲ್ಲಿ ಎಂಟ್ರಿ ಆಗಿತ್ತು ನೋಡ್ತಾರೆ ಅಷ್ಟು ಏನಾದ್ರೂ ವೇರಿಯೇಷನ್ ಆಗಿತ್ತಂದ್ರೆ ನಿಮ್ಗೆ ಏನಾಗ್ತದೆ ಹೆಚ್ಚು ಅಂಕ ಬರ್ಬೋದು ಇಲ್ಲಾದ್ರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೆನ್ಪಿಟ್ಕೊರಿ ಓಕೆ ಅತಿ ಹೆಚ್ಚು ಅಂಕಗಳು ಏನಾದರೂ ಚೆಕಿಂಗ್ ಆಗಿದ್ದು ಟೈಪಿಂಗ್ ನಾವು ಮಿಸ್ಟೇಕ್ ಆಗಿದ್ದರೆ ಅದು ಬರ್ತದೆ ಬಟ್ ರಿವ್ಯಾಲ್ಯೂಷನ್ ದರ್ ಇಸ್ ನೋ ಆಪ್ಷನ್ ಅವ್ರಿವ್ರು ಹೇಳ್ತಾ ಇದಾರೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ದಯವಿಟ್ಟು ಓಕೆ ಇನ್ನೊಂದು ವಿಶೇಷ ಸ್ನೇಹಿತರೆ ಬಹಳಷ್ಟು ಅಭ್ಯರ್ಥಿಗಳು ಹೇಳ್ತಾ ಇದಾರೆ ಸರ್ ಈ ರೂಲ್ಸ್ ಗಳು ಏನಾದರೂ ಚೇಂಜ್ ಮಾಡ್ತಾರಾ ಸೊ ಇಲ್ಲಿ ಅಕ್ರಮ ನಡೆದಿದೆಯಾ ಸೊ ಏನಾದರೂ ಸರ್ ಎಲಿಜಿಬಲ್ ಆಗದಿರೋರಿಗೆ ಕೊಡ್ತಾರಾ ಸೊ ಇನ್ನೂ ಎಷ್ಟು ದಿನ ಹೋಗ್ತದೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ನಿಮ್ಗೆ ಗೊತ್ತಿರಬೇಕು ಒಂದು ನೇಮಕಾತಿ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದೇ ನಿಯಮ ಒಂದೇ ರೂಲ್ಸ್ ಫಾಲೋ ಆಗ್ತೈತಿ ನೆನ್ಪಿಟ್ಕೊರಿ ಎಸ್ ಎಸ್ ದಾರಿ ಬಂದ ಇಂಗ್ಲಿಷ್ ದಾರಿ ಬಂದ ಸೈನ್ಸ್ ದಾರಿ ಬಂದ ಸಿವಿ ಜಡ್ದಾರಿ ಬಂದ ಮಾಡೋದಿಲ್ಲ ನೆನ್ಪಿಟ್ಕೊರಿ ಓಕೆ ಸೊ ಒಂದು ನೇಮಕಾತಿ ಅಂದ್ರೆ ಅಲ್ಲಿ ಒಂದೇ ನಿಯಮ ಏನಾಗ್ತದ ಅಂದ್ರೆ ಫಾಲೋ ಆಗ್ತಾ ಇದೆ ಅಲ್ಲಿ ಸಡಿಲಿಕೆ ಇರೋದಿಲ್ಲ ನೆನ್ಪಿಟ್ಕೊರಿ ಓಕೆ ಈಗ ಯಾರಿಗಾದ್ರೂ ರಿವ್ಯಾಲ್ಯೂಷನ್ ಕೊಟ್ರ ಅಂದ್ರೆ ಸೊ ಪ್ರತಿಯೊಬ್ಬರೆಲ್ಲ ರಿವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಅವ್ರು ಅವಕಾಶ ಕೊಟ್ಟಿರೋದಿಲ್ಲ ಅದ್ರ ಬಗ್ಗೆ ತಾವು ಗಮನ ಕೊಡಬೇಕಾಗ್ತಾ ಇದೆ ಮತ್ತು ಒಂದು ನೇಮಕಾತಿಯಲ್ಲಿ ಒಂದೇ ರೂಲ್ಸ್ ಏನಾಗ್ತದೆ ಹೇಳಿ ಫಾಲೋ ಆಗ್ತಾ ಇದೆ ರೈಟ್ ಸೊ ಹಾಗಾಗಿ ಇದನ್ನು ತಾವು ಗಮನಿಸಬೇಕಾಗ್ತದೆ ಇನ್ನೆಲ್ಲಕ್ಕಿಂತ ಹೆಚ್ಚು ಇನ್ನೊಂದು ಕನ್ನಡ ಮೀಡಿಯಂ ಬಗ್ಗೆ ನಾನು ಚರ್ಚೆ ಮಾಡಲೇಬೇಕು ಕನ್ನಡ ಮೀಡಿಯಂದಲ್ಲಿ ಏನಾಗಿದಪ್ಪ ಅಂದ್ರೆ 1ರಿಂದ 15ನೇ ತರಗತಿವರೆಗೆ ನೀವು ಕನ್ನಡ ಮಾಧ್ಯಮದಲ್ಲಿ ಕಲಿತಿರಬೇಕು ನೆನ್ಪಿಟ್ಕೊಳ್ಳಿ ಅವ್ರು ಮಾತ್ರ ಕನ್ನಡದಲ್ಲಿ ಏನಾಗ್ತಾರೆ ಹೇಳ್ರಿ ಅರ್ಹತೆ ಅಥವಾ ರಿಸರ್ವ್ಗೂ ಒಳಪಟ್ಟಿರ್ತಾರೆ ನೆನ್ಪಿಟ್ಕೊಳ್ಳಿ ಓಕೆ ಇನ್ ನೆಕ್ಸ್ಟ್ ಆ ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಸೇಮ್ ಇದು ಸಹಿತ ಹಂಗಾರೆ ಸೇಮ್ ಸೊ 1ರಿಂದ 10ನೇ ತರಗತಿಯ ವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕಲಿತಿರಬೇಕು ಸಿಟಿ ಆಗಿರ್ಬಾರ್ದು ಪಟ್ಟಣ ಪಂಚಾಯತಿ ನಗರ ಸಭೆಗಳು ಆಗಿರಬಾರ್ದು ನೀವು ಹಳ್ಳಿಯಲ್ಲಿ ಏನ್ ಮಾಡಿರ್ಬೇಕು ಅಂದ್ರೆ ಸೊ ಶಾಲೆಯನ್ನ ಕಲಿತಿರ್ಬೇಕು ಇವಾಗ ಪಟ್ಟಣ ಪಂಚಾಯತಿ ಆಗಿತ್ತಂತ ತಲೆ ಕೆಡಿಸ್ಕೊಬಾರ್ರಿ ನೀವು ಇದ್ದಾಗ ನೀವು ಆ ಪ್ಲೇಸ್ ನಲ್ಲಿ ಇದ್ದಾಗ ಅವಾಗ ಅದು ಗ್ರಾಮ ಇತ್ತ ಅಥವಾ ಪಟ್ಟಣ ಇತ್ತ ಗಮನಿಸಬೇಕು ಗ್ರಾಮ ಇತ್ತ ಇವಾಗಿನ ಲೆಕ್ಕಾಚಾರ ಮಾಡಂಗಿಲ್ಲ ನೀವು ಇರುವಂತ ಸಂದರ್ಭದಲ್ಲಿ ಸೊ ಅವುಗಳನ್ನು ತಾವೇ ನೋಡ್ಬೇಕು ಗಮನ ಕೊಡಬೇಕು ಮತ್ತು ಇವು ಏನು ಡೇಟ್ ಅದಲ್ಲ ಈ ಡೇಟ್ಗಳನ್ನು ಸಹಿತ ಗಮನಿಸಬೇಕು ಕೆಲವರು ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಕನ್ನಡ ಮತ್ತು ರೂರಲ್ಗಳನ್ನ ತೆಗೆದುಕೊಳ್ತಾ ಇದಾರೆ ಸೊ ದಯವಿಟ್ಟು ತಕ್ಕೊಂಡ್ರು ಸಹಿತ ಆ ಡೇಟ್ ಏನಿದಲ್ಲ ಆ ಡೇಟ್ ಏನಾಗ್ಬೇಕು ಹೇಳ್ರಿ ಹಿಂದಿಂದಿರಬೇಕು ಹಿಂದಿನ ಹೇಳ್ರೆ ನೇಮಕಾತಿ ಅನೌನ್ಸ್ ಏನಾಗಿದೆ ರೆಕ್ರೂಟ್ಮೆಂಟ್ ಅದರ ಹಿಂದಿನ ಏನಿರಬೇಕಂದ್ರೆ ಡೇಟ್ ಇರಬೇಕು ಮತ್ತು ಕೆಲವೊಬ್ಬರು ಡೇಟ್ ಹಾಕ್ತಾ ಇದ್ರೆ ಇನ್ನೊಂದು ಕಿವಿ ಮಾತು ಹೇಳ್ತಾ ಇದ್ದಾರೆ ಡೇಟ್ ಹಾಕೋರಿಗೆ ಆ ದಿನ ರವಿವಾರ ಹಾಲಿಡೇ ಇದನ್ನೆಲ್ಲ ಗಮನಿಸಬೇಕು ಗಡಬಡಿಯಾಗಿ ಡೇಟ್ ಹಾಕ್ಬಿಡ್ತಾರೆ ಉದಾಹರಣೆ ಫೆಬ್ರವರಿ 10, 12 ಹತ್ತಿಬಿಡ್ತಾರೆ ಫೆಬ್ರವರಿ 10, ಫೆಬ್ರವರಿ 12 ಹಾಕ್ಬಿಡ್ತಾರೆ ಅಥವಾ ಜೂನ್ ಸಾರಿ ಜನವರಿ ಹಾಕಿರ್ತಾರೆ ಡಿಸೆಂಬರ್ ಹಾಕಿರ್ತಾರೆ ಗಡಬಡಿಯಾಗ ಆ ದಿನ ಗೌರ್ಮೆಂಟ್ ಹಾಲಿಡೇ ಐತೋ ಎಲ್ಲ ಚೆಕ್ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೈಟ್ ಗೌರ್ಮೆಂಟ್ ಹಾಲಿಡೇದಾಗೆಲ್ಲ ಚೆಕ್ ಮಾಡಬೇಕಾದೈತಿ ಸಣ್ಣ ಸಣ್ಣ ಯಾವ್ದಾರು ಡೇಟ್ ಹಾಕಕ್ಕೆ ಹೋಗ್ಬಾರ್ದು ಗಡಬಡಿಯಲ್ಲಿ ರೈಟ್ ಸೊ ಅದನ್ನು ಸಹಿತ ನಾವೇನು ಮಾಡ್ರೆ ಗಮನ ಕೊಡಿ ಎಸ್ ಮತ್ತೆ ನಾಳೆ ನಿಮಗೆ ವಿಶೇಷವಾಗಿರತಕ್ಕಂಥ ಒಂದು ನ್ಯೂಸ್ ಅನ್ನು ಕೊಡ್ತಾ ಇದ್ದೇನೆ ದಟ್ ಈಸ್ ಕ್ಯಾಟಗರಿ ವೈಸ ಜಿ ಎಂ ವೈಸ ಯಾವ ರೀತಿ ಲೆಕ್ಕಾಚಾರ ಆಗ್ತಾ ಇದೆ ಮತ್ತು ಇನ್ನೊಂದು ವಿಶೇಷ ಕೆಲವೊಂದು ಕಡೆ ವೇಕೆನ್ಸಿಗಿಂತ ಎಲಿಜಿಬಲ್ ಲಿಸ್ಟ್ ಆಗಿಲ್ಲ ಅವರಲ್ಲಿ ಯಾವ ರೀತಿ ನೇಮಕಾತಿ ನಡೆದಿದೆ ಆ ಎರಡು ವಿಷಯಗಳ ಬಗ್ಗೆ ನಾಳೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ನಮ್ಮ ಟೆಲಿಗ್ರಾಮ್ ಕ್ಯಾರ್ ಜಾಯ್ನ್ ಆಗಿಲ್ಲ ಸೊ ಜಾಯ್ನ್ ಆಗಿ ಪಟಾಪಟ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಚಿಕ್ಕೋಡಿ ದಟ್ ಈಸ್ ಅವರ್ ಟೆಲಿಗ್ರಾಮ್ ಗ್ರೂಪ್ ಅನ್ಸೋ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಸ್ನೇಹಿತರೆ ಇದೇ ಸೆಪ್ಟೆಂಬರ್ 5ರಿಂದ ಕರ್ನಾಟಕ ಅನ್ಅಕಾಡೆಮಿಯಲ್ಲಿ ಸೊ ಹೊಸ ಟಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಸೊ ಜಾಯ್ನ್ ಆಗ್ಬೋದು ನಾನಲ್ಲಿ
ಸೈನ್ಸ್ ಮತ್ತು ಮ್ಯಾಥ್ಸ್ ಬಗ್ಗೆ ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೇನೆ ಓಕೆ ಯಾವುದೇ ಜಿಪಿಎಸ್ ಅವರ ಬಗ್ಗೆ ಗೊಂದಲ ಬೇಡ ಅವರಿವರ ಮಾತು ಕೇಳಲಿಕ್ಕೆ ಹೋಗಬೇಡಿ ತಲೆ ಕೆಡಿಸ್ಕೋಕ್ ಹೋಗಬೇಡಿ ಕೊನೆಗೆ ಒಂದು ಮಾತು ಏನು ಹೇಳ್ತೇನೆ ಸೊ ಜಿಪಿಎಸ್ ಟೇರ್ ಅನ್ನುವಂತ ಹುದ್ದೆ ನನ್ನಲ್ಲಿ ಈ ವರ್ಷ ಅಥವಾ ಈ ಬಾರಿ ನನ್ನ ಅದೃಷ್ಟದಲ್ಲಿ ಇತ್ತಂದ್ರೆ ಅದು ಸಿಗುತ್ತೆಯೋ ನನ್ನ ಅದೃಷ್ಟದಲ್ಲಿ ಇದ್ದರೆ ಸಿಗುತ್ತದೆ ಇಲ್ಲಾರ ಮತ್ಯಾರ್ದು ಆಗ್ತದ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಆರಾಮಿಲ್ಲದ ಊಟ ಇಲ್ಲದ ನಿದ್ದೆ ಇಲ್ಲದ ಕುಳಿತುಕೊಳ್ಳೋದು ಅವಶ್ಯಕತೆ ಇಲ್ಲ ಅದು ಯಾರು ಮಾಡ್ತಾರೆ ಹೇಳ್ರಿ ಹೇಡಿಗಳು ಮಾಡ್ತಾ ಇದ್ರು ಇನ್ನು ಮುಂದೆ ನನ್ನ ಜಗತ್ತ ಮುಗಿತು ನನ್ನಿಂದ ಏನೂ ಸಾಧ್ಯ ಇಲ್ಲ ನಾನು ಏನು ನೋಡೋಕ್ಕಾಗಲ್ಲ ಯಾಕೆ ಜಾಬ್ ಸಿಗಲಿಲ್ಲ ಹಂಗಾಗಿ ತಲೆ ಕೆಡಿಸ್ಕೊಕೋಬೇಡಿ ಅದಕ್ಕಿಂತ ದೊಡ್ಡ ಭವಿಷ್ಯ ಮುಂದೊಂದಿದೆ ರೈಟ್ ಮುಂದೊಂದಿನ ದೊಡ್ಡ ಭವಿಷ್ಯ ನಿಮಗಾಗಿ ಕಾಲಿದೆ ತಲೆ ಕೆಡಿಸ್ಕೊಕ್ ಹೋಗಬೇಡಿ ಅವ್ರಿವ್ರ ಮಾತು ಕೇಳಕ್ ಹೋಗ್ಬೇಡ್ರಿ ಯಾವ ಡಿಸ್ಟಿಕ್ ದಾಗ ಯಾವ ರೀತಿ ನಿಲ್ತದೆ ಯಾರಿಗೂ ಇನ್ನೂ ಗೊತ್ತಿಲ್ಲ ಸೊ ಹಾಗಾಗಿ ಅವ್ರಿವ್ರ ಮಾತು ಕೇಳದೆ ಬಿ ಕೂಲ್ ಆಗಿ ಹೆಲ್ತ್ ಕಡೆ ಗಮನ ಕೊಡ್ರಿ ಆರಾಮಾಗಿರ್ರಿ ಸೊ ಬಿ ಅಲರ್ಟ್ ಆಗಿರಿ ರೈಟ್ ಅವ್ರಿವ್ರು ಅಂತಿರ್ತಾರೆ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ನಿಮ್ಗೆ ಗೊತ್ತಿರ್ಬೇಕು ನಿಮ್ಮ ನಾಲೆಜ್ ಏನಿದೆ ನಿಮ್ಗೆ ಗೊತ್ತಿದೆ ಓಕೆ ಎಕ್ಸಾಮ್ ನಲ್ಲಿ ಸೋತಿರ್ಬೋದು ಬಟ್ ಸತ್ಯ ಇಲ್ಲ ನೆನ್ಪಿಟ್ಕೋರಿ ರೈಟ್ ಸೊ ಸಾಧಿಸಿ ತೋರ್ತೇನೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ ಸೊ ನಿಮ್ಗೆ ಗೊತ್ತಿಲ್ಲ ನಾನು ಒಂದು ಮೊನ್ನೆ ಮಾತು ಹೇಳಿದ್ದೆ ಏನಪ್ಪ ಅಂದ್ರೆ ಮೊನ್ನೆ ಒಂದು ಮಾತು ಹೇಳಿದ್ದೆ ಓಕೆ ಸೊ ಎಕ್ಸಾಮ್ ನಲ್ಲಿ ಗೆದ್ದರೆ ಅವರ ಮುಖದಲ್ಲಿ ಏನಾಗ್ತದ ಮಂದಹಾಸ ಬರ್ತಾ ಇದೆ ಎಕ್ಸಾಮ್ ದಲ್ಲಿ ಗೆದ್ದವರು ಮಂದಹಾಸವನ್ನು ತೋರಿಸ್ತಾರೆ ಬಟ್ ಎಕ್ಸಾಮ್ ನಲ್ಲಿ ಸೋತವರು ಮುಂದೊಂದಿನ ಏನ್ ಮಾಡ್ತಾರೆ ಅಂದ್ರೆ ಇತಿಹಾಸವನ್ನ ನಿರ್ಮಿಸ್ತಾರೆ ಆ ಇತಿಹಾಸವನ್ನ ನೀವು ನಿರ್ಮಾಣ ಮಾಡುವಂತ ಕೆಲಸ ಮಾಡಿ ಅಂತ ವ್ಯಕ್ತಿಗಳಾಗಿ ಬೆಳೆಯಿರಿ ಅಂತ ಹೇಳ್ತಾ ಯಾವುದಕ್ಕೂ ತಲೆ ಕೆಡಿಸ್ಕೊಕ್ ಹೋಗ್ಬೇಡಿ ಆರಾಮಾಗಿರಿ ಜೀವನ ಬಹಳ ದೊಡ್ಡದಿದೆ ಸ್ನೇಹಿತರೆ ನಮ್ಮವರಿಗಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟವರಿಗಾಗಿ ನಾವು ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ಸೊ ಏನ್ ಮಾಡೋಣ ಹೇಳ್ರಿ ಬೆಳೆಸೋಣ ಅಂತ ಹೇಳ್ತಾ ಎಸ್ ಇದೆ ಇವತ್ತಿನ ವಿಶೇಷವಾದಂತಹ ಮಾಹಿತಿ ಮತ್ತೆ ಸಿಗೋಣ ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ ಒಳ್ಳೆದಾಗಲಿ ಶುಭ ದಿನ ಥ್ಯಾಂಕ್ ಯು ಒನ್ ಸ್ನೇಹಿತರೆ.